ಹಾಗೂ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಅತ್ಯಂತ ಗೌರವಯುತವಾದ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಗೌರವಯುತರು ಆತ್ಮೀಯರು, MDDS ಗ್ರೂಪ್ನ ಮುಖ್ಯಸ್ಥರಾಗಿದ್ದಂಥ ಕೆ ಅಹಮದ್ ಬಾಜಿ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ವೀರ ಯೋಧರಿಗೆ ಸಲ್ಲಿಸುವಂಥ ಈ ಒಂದು ಜುಬೇರ ವೀರ ಯೋಧ ಜುಬೇರಿಗೆ ಸಲ್ಲಿಸುವಂಥ ಗೌರವಪೂರ್ವಕ ಮತ್ತು ಸನ್ಮಾನದ ಕೇಂದ್ರದಿಂದಾಗಿರುವಂತಹ ಜುಬೇರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಗೌರವಿತರಾಗಿರುವಂತಹ ಎಕ್ಸ್ಪ್ರೆಸ್ ಸಂಸ್ಥೆಯ ಮುಖ್ಯಸ್ಥರಂತಹ ಶೇಖ್ ಅರ್ನೀರ್ ಅವರೇ, ವೈಟ್ ಸ್ಟೋನ್ನ ಮುಖ್ಯಸ್ಥರು ಸಮಿತ್ರಂತಹ ಶರೀಫ್ ಬೋಲಾರ್ ಅವರೇ, ಮುಂದಿನ ನಮ್ಮ ರಫೀಕ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದೆಲ್ಲ ರೂವಾರಿ ಮತ್ತು ಕೇಂದ್ರ ಬಿಂದು ಆಗಿರುವಂತಹ ಸನ್ಮಿತ್ರ ಅಂತ ಆಸಿಫ್ ಅವರೇ, ಅಸ್ಲಾಂ ಅವರೇ, ಹಿರಿಯ ಹಿರಿಯರ ಸಹೋದರ ಸಹೋದರ ಆತ್ಮೀಯ ಮಿತ್ರರೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ಬರುವಾಗ ಸ್ವಲ್ಪ ತಡವಾಗಿದೆ, ಅದಕ್ಕಾಗಿ ನಿಮ್ಮೆಲ್ಲ ಕ್ಷಮೆ ನಾನು ಯಾಚಿಸ್ತೇನೆ. ನಾನು ಪ್ರಪ್ರಥಮವಾಗಿ ಆಸಿಫ್ ಮತ್ತು ಅವರ ಎಲ್ಲ ತಂಡದವರನ್ನು, ಬಿ ಹ್ಯೂಮನ್ನ ಟೀಮ್ ಮತ್ತು ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಸಂಸ್ಥೆಯವರನ್ನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ನನ್ನ ಅಭಿನಂದನೆ ಸುಭಾಷಣ ನಾನು ಇವತ್ತು ಸಲ್ಲಿಸುವಂಥದ್ದು. ಜುಬೇರ್ ಅವರ ವೀರ ಯೋಧ ಜುಬೇರ್ ಅವರಿಗೆ ಇವತ್ತು ಪ್ರೀತಿಪೂರ್ವಕ ಗೌರವ ಮತ್ತು ಸನ್ಮಾನ ತಾವು ಕೊಡುವ ಮೂಲಕ ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಬಹುಶಃ ಇವತ್ತು ದೊಡ್ಡೊಂದು ಗೌರವ ಬರುವಂಥ ಕೆಲಸ ತಾವು ಇವತ್ತು ಮಾಡಿದ್ದೀವಿ. ಜುಬೇರ್ ಅವರು ನಾನು ಮೊನ್ನೆ ಒಂದು ಕಾರ್ಯಕ್ರಮ ಕೂಡ ಭೇಟಿಯಾಗಿ ಪರಿಚಯ ಮಾಡಿಕೊಂಡು ಬಹಳ ಸೊತ್ತಿವತ್ತು ಮಾತಾಡಿದ್ದೇವೆ. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಯೋಧರು ನಮ್ಮನ್ನು ನಾವು ಇವತ್ತು ಸುರಕ್ಷತೆಯಲ್ಲಿ ಕಣ್ಣು ಮುಚ್ಚಿ ಮಲಗುದಿದ್ದರೆ ಅದು ಬಹುಶಃ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯುವಂಥ ವೀರ ಯೋಧರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೀರ ಯೋಧರನ್ನು ಎಲ್ಲ ಜಾತಿ, ಎಲ್ಲ ಮತ ಎಲ್ಲ ವರ್ಗದ ಜನಸಾಮಾನ್ಯರು ಅತ್ಯಂತ ಪ್ರೀತಿಸಬೇಕು, ಗೌರವಿಸಬೇಕು, ಅವರಿಗೆ ಪ್ರಾರ್ಥಿಸುವುದು ನಮ್ಮೆಲ್ಲರ ಸರ್ವರ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಜುಬೇರ್ ಅವರು ಒಂದು ಪ್ರೇರಣಾ ಶಕ್ತಿ ಆಗಬೇಕು. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಇವತ್ತು ಈ ರೀತಿಯ ಸೇನೆಯಲ್ಲಿ ಸೇರುವಂತಲಿಕ್ಕೆ ನಿಮ್ಮ ವಿಶೇಷ ಒಂದು ಜನಜಾತಿ ಮತ್ತು ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಪ್ರೇರಣೆ ಆಗ್ಬೋದು, ಖಂಡಿತ ಆಗ್ತದೆ. ಈ ರೀತಿಯ ನಮ್ಮ ಆಸಿಫ್ನವರು ಮಾಡಿದಂಥ ಈ ರೀತಿಯ ಕಾರ್ಯಕ್ರಮ ನಿಮ್ಮ ಇನ್ನಷ್ಟು ಪ್ರೇರಣೆ ಮಾಡಿಕೊಂಡು ನನ್ನ ಈ ಬೇರೆ ಯುವಕರು ಕೂಡ ಬರಲಿ ಅಂತೇಳಿ ತಾವು ಕೂಡ ಪ್ರೇರೇಪಿಸುವಂಥ ವಿಚಾರ ಕೂಡ ಇದೆ. ನೀವು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಂದಿರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ನಾವು ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ನಾವು ಇವತ್ತು ನೋಡಬೇಕಾಗ್ತದೆ. ಅವರು ಮಾಡಿದ ನಿಮ್ಮ ತಂದೆ ತಾಯಿ ಮಾಡಿದಂಥ ತ್ಯಾಗ, ಅವರು ತಾವು ನಾನು ಈ ಸೇನೆಗೆ ಸೇರಿದಂತ ಹೇಳಿದಾಗ ಅದಕ್ಕೆ ಕೊಟ್ಟಂಥ ಒಪ್ಪಿಗೆ, ತಮ್ಮ ಮದುವೆ ಆದ ನಂತರ ನೀವು ಬಂದಾಗ ಮತ್ತು ರಿಟರ್ನ್ ಹೋಗ್ಲಿಕ್ಕೆ ಬಿಟ್ಟಂಥ ನಿಮ್ಮ ಮನೆಯವರು ಮತ್ತು ಮಕ್ಕಳು ಇವರೆಲ್ಲರೂ ಕೂಡ ನಾವು ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ಕಾಣಬೇಕು, ನಾವು ಕಾಣುತ್ತಿದ್ದೇವೆ, ಅವ್ರಿಗೆ ಕೂಡ ನಾವು ಪ್ರಾರ್ಥಿಸ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಟ್ರೈನಿಂಗ್ ನಾನು ಭಾಳ ಚೆನ್ನಾಗಿ ಇವತ್ತು ಅಷ್ಟು ಸುಲಭ ಇಲ್ಲ, ಈಗ ಸ್ವಲ್ಪ ಫ್ರೀ ಟ್ರೈನಿಂಗ್ನಲ್ಲಿ ಮನುಷ್ಯನಿಗೆ ಬೇಡ. ಯಾಕೆ ನಾನು ಕೂಡ ಟ್ರೈನಿಂಗ್ ತಗೊಂಡಿದ್ದೇನೆ ಸ್ಯಾಪರ್ಸ್ MEJ ಅಲ್ಲಿ ನಾನು ಕೂಡ 15 ಡೇಸ್ ಆರ್ಮಿ ಟ್ರೈನಿಂಗ್ ನಾನು ಪಡ್ಕೊಂಡು ಇದರಲ್ಲಿ ಎಲ್ಲ ಕೂಡ AK-47 ಹಿಡಿದು ಟೈಮ್ ಬಾಂಬಿಂದ ಹಿಡಿದು ಪೆಟ್ರೋಲ್ ಬಾಂಬಿಂದ ಹಿಡಿದು ಎಲ್ಲರಿಗೂ ನಿರುತವಾಗಿ ನಾನು ಟ್ರೈನಿಂಗ್ ಪಡ್ಕೊಂಡವ. ಯಾಕಂತ ಹೇಳಿದರೆ ನಾನು 10th ಸ್ಟ್ಯಾಂಡರ್ಡ್ ತನಕ ನಾನು ಸ್ಕೌಟ್ಸಲ್ಲಿದ್ದು ಪ್ರೆಸಿಡೆಂಟ್ ಅವಾರ್ಡ್ ನಾನು ಪಡ್ಕೊಂಡಿದ್ದೆ. PUC ಅಲ್ಲಿ ಸ್ಕೌಟ್ ಇಲ್ಲ, ನಾನು NCC ಸೇರಿದ್ದೆ. NCCಯಿಂದ ಪ್ರತಿ ವರ್ಷ ಕೂಡ ಸೆಲೆಕ್ಟೆಡ್ ಸ್ಟೂಡೆಂಟ್ ಮಾಡಿ SMG ಸ್ಯಾಪರ್ಸಲ್ಲಿ ನಮಗೆ ಬೆಂಗಳೂರಿನಲ್ಲಿ ಟ್ರೈನಿಂಗ್ ನನಗೆ ಹೋಗಿ ಆಗಿದೆ. ಎಂತಕ್ಕೆ ನಾನು ಬಂದು ಬಿಟ್ಟಿದ್ದೇನೆ ಮಾತ್ರ ಅಂತ ನನಗೆ ಪರಿಸಿದ್ದೆ. ನನಗೆ ಸ್ಕೌಟ್ ಥರ ಕ್ಯಾಂಪ್ ಅಂತ ನಾನು ಎನಿಸಿದ್ದೆ. ಅಲ್ಲಿ ಬಹುಶಃ ಭಾಳಷ್ಟು ನಿಖಾನ್ ಮತ್ತು ಈಗ ನನಗೆ ಅವತ್ತು ಮಾಡಿದ ಒಳ್ಳೆಯದಾಗ್ತದೆ ಅಂತ ನನಗೆ ಎನಿಸಿ. ನನಗೆಲ್ಲರೂ ಕೂಡ ಅನುಭವ ಇದೆ, ಹೇಗೆ ಮಾಡಬೇಕು, ಪೆಟ್ರೋಲ್ ಬಾಂಬ್ ಹೇಗೆ ಮಾಡಬೇಕು, ಅದು 80% ಯಾವುದಿರಬೇಕು, ಅದು ಇದನ್ನು ಟೈಮ್ ಬಾಂಬ್ ಬಿಸಾದಾಗ ನಾವು ಏನು ಮಾಡಬೇಕು, AK-47 ನಾವು ಹೇಗೆ ಮಾಡಬೇಕಾಗ್ತದೆ, ನಾವು ಬಿಲ್ಲು ಬಾಣವನ್ನು ನಾವು ಹೇಗೆ ಮಾಡಬೇಕು, ಇದೆಲ್ಲ ಕೂಡ ನಮಗೆ ವಿಪರೀತವಾದ ನುರಿತವಾದ ಟ್ರೈನಿಂಗ್ ನನಗೆ ಸಿಕ್ಕಿತ್ತು. ನನ್ನ ಅನುಭವ ನನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ನನಗೆ ಅತ್ಯಂತ ಇವತ್ತು ಅನುಭವವಾಗಿದೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಅದಕ್ಕೆ ನಮಗೆ ಬರೋ 15 ದಿವಸದಲ್ಲಿ ಸಾಕಾಗಿದೆ. ನಿಮಗೆ ಎಷ್ಟು ವರ್ಷ? 1 ವರ್ಷ ಟ್ರೈನಿಂಗ್. ಹಾಂ, ಒಂದು ವರ್ಷದಲ್ಲಿ ಟ್ರೈನಿಂಗ್ ಅಂತ ಸದಾಂತ ಟ್ರೈನಿಂಗ್ ಅಲ್ಲ, ಇದಕ್ಕೆ ನನಗೆ ಬಹುಶಃ ಭಾಳ ಗೌರವಕರ ಆಗ್ತದೆ. ಅವ್ರು ಬರೀ ಸ್ಯಾಪರ್ಸ್ನವರು ಬ್ರಿಡ್ಜ್ ಅಲ್ಲ, 3 ನಿಮಿಷದಲ್ಲಿ ಮಾಡ್ತಿದ್ದು ಬ್ರಿಡ್ಜ್, ಸ್ಟೀಲ್ ಬ್ರಿಡ್ಜ್ ಅಲ್ಲ, ಅದು ಇಷ್ಟು ದಿನ ಅದನ್ನು ನಮ್ಮ ಎತ್ತಿ ಕಣ್ಣ ಮುಂದೆ ಎತ್ತಿ ಅದನ್ನು ತಯಾರು ಮಾಡುವಾಗ 3 ನಿಮಿಷದೊಂದು ಬ್ರಿಡ್ಜ್ ಮಾಡಿ ಅವರು ತಯಾರಾಗ್ತಿರುವಂಥ ವಿಚಾರ ಕೂಡ ಇವುದಿತ್ತು. ಸೊ ಆದ ಕಾರಣ ಬಹುಶಃ ನಿಮ್ಮ ಟ್ರೈನಿಂಗ್ ದೇರ್ದು ಇಲ್ಲಿಯ ತನಕ ಬಹುಶಃ ತಾವು ಅತ್ಯಂತ ಯಶಸ್ವಿಯಾಗಿ ಬಂದಿದ್ದೀರಿ. ಭವಿಷ್ಯ ದಿನಗಳಲ್ಲಿ ಕೂಡ ನಿಮ್ಮ ನಮ್ಮ ಆರ್ಮಿಯಲ್ಲಿ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ದಿನಗಳು ಕೂಡ ನಾವು ಇವತ್ತು ಕಾಣ್ತೇವೆ.
ಅಲ್ಲಾಹು ತಾಲ ನಿಮಗೆ ವಿಶೇಷದ ಆಯುಷನ್ನು ಶಕ್ತಿಯನ್ನು ಒಂದು ಮಾನಸಿಕವಾದ ಮತ್ತು ಫಿಸಿಕಲ್ ಶಕ್ತಿಯನ್ನು ಕೂಡ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡೋದು ವಿಚಾರಪೂರ್ಣ ನಾವು ಇವತ್ತು ಹಮ್ಮಿಕೊಳ್ತೇವೆ. ಅದರಲ್ಲಿ ಬಹುಶಃ ಸೈನಿಕರಾಗುವಂಥ ಏನಾದರೂ ಬೇರೆ ಬೇರೆ ವಿಚಾರ ನಮ್ಮ ಗಮನಕ್ಕೆ ತನ್ನಿ, ನಾವು ಕೂಡ ಸರ್ಕಾರ ಮುಂದೆ ನಿಮ್ಮ ಪರವಾಗಿ ಇಡೀ ಸೈನಿಕ ಮತ್ತು ಮಾಜಿ ಯೋಧರ ಪರವಾಗಿ ಏನು ಸರ್ಕಾರ ಏನಾದ್ರು ಯೋಜನೆ ಮತ್ತು ಈಗೇನಾದ್ರೂ ಇರುವಂಥ ವಿಚಾರಗಳಲ್ಲಿ ಇನ್ನಷ್ಟು ಉತ್ತಮ ಮಾಡಬೇಕೆನ್ನೋ ಸಲಹೆ ಸೂಚನೆ ಇದ್ದರೆ ನನ್ನ ಗಮನಕ್ಕೆ ಬನ್ನಿ, ಸಮರ್ಪಕವಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಸಹೋದರನಾಗಿ ನಾನೆಲ್ಲ ಪ್ರಯತ್ನ ಕೂಡ ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಯಾಕೆಂದರೆ ನನಗೆ ಗೊತ್ತಿದೆ ಹಿಂದೆ ಜಾಗ ಸಿಗ್ತಾ ಇತ್ತು, ಈಗ ಒಬ್ಬ ಜಾಗವೇ ಕೊಡಲಿಕ್ಕೆ ಇಲ್ಲ. ಈಗ ಎಲ್ಲಿಯಾದರೂ ಅಲ್ಲಿಗೆ ಅಲ್ಲಿ ಹೋದರೂ ಕೂಡ ಇಲ್ಲ, ಯಾಕೆ ಯಾರ್ಯಾರ ಹೆಸರಲ್ಲಿ ಕುಮ್ಕಿ ಜಾಗ ಇರುವಂಥ ವಿಚಾರ ಅಲ್ಲಿ ಮಾರ್ಕ್ ಸರ್ಕಾರ ಕೊಡ್ತಾ ಇದೆ ಅವರಿಗೆ, ಅಲ್ಲಿ ಮಾರ್ಕ್ ಮಾಡೋದು ಯಾರೋ ಒಬ್ಬಿದ್ದು ಬರ್ತದೆ, ಇದು ನನ್ನ ಅಜ್ಜನ ಕುಮ್ಕಿ ಅದು ನಂದು ಹಾಗೆ ಉಂಟು ಇಲ್ಲಿ ಹೀಗೆ ಒಂದು ಕಡೆಗೆ ಇವರು ಹೋಗಿ 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 ಸುಲ್ಯದ ಹೋಗಿ ಮುಟ್ಟಿದ್ರು ಕೂಡ ಈಗ ಜಾಗ ಇಲ್ಲ. ನಮಗೆ ಅನ್ನ ನಮ್ಮಲ್ಲಿ ಮಾಜಿ ಸೈನಿಕರೊಬ್ಬರು ಇದ್ದು ಅವರಿಗೆ ಕಿನ್ಯಾದಲ್ಲಿ ಹುಡುಕಿ ಹುಡುಕಿ ಸಿಕ್ಕಲ ಬಿಟ್ಟು ಮಂಜನಾಡಿಯಲ್ಲಿ ಸಿಕ್ಕಿದೆ ಅವನಿಗೆ ಸಮ ಮುಗೀತಲ್ಲ ಇವ್ರದ್ದಂತೇಳಿ ಉಸ್ತುವಾರಿ ಸಚಿವನಾಗಿದೆ. ಆಗ ನನ್ನ ಹೇಳಿದ್ದು ನಾನು ಹೋಗ ಫುಲ್ಲು ಬಲ್ಲ ಇದೆ ಮಾರ ಕಾದರು ಯಾರೋ ಒಬ್ಬರೊಬ್ಬನು ಕಲಿಸಿ ಅಂತ ಹೇಳಿದೆ. ಒಬ್ಬನಿಗೆ ಫೋನ್ ಮಾಡಿ ಹೇಳಿದೆ ರಾತ್ರಿ ನಾಳೆ ಬೆಳಿಗ್ಗೆ ಸ್ವಲ್ಪ ಅಲ್ಲಿ ಸರ್ವರ್ ಬರ್ತಾರೆ ಆ ಬಲ್ಲೆ ಕಟ್ ಮಾಡಲಿಕ್ಕೆ ಅಲ್ಲಿಗೆ ತಗೊಂಡು ಹೋಗಿ ಅಂತೇಳಿ. ಇವನು ಸೈನಿಕ ಇವನು ಸರ್ವೇರ್ ಎಲ್ಲ ಅಲ್ಲಿಗೆ ಹೋದಾಗ ಅವನು ಅನ್ನನ ಜಾಗೆಯನ್ನು ತೋರಿಸುವಂಥ ಪರಿಸ್ಥಿತಿ ಆಗಿದೆ ಇಲ್ಲಿ. ಅವನು ಇದು ನನ್ನ ನನ್ನ ಅನ್ನನ ಜಾಗ ಹೋಗಿ ಹೋಗಿ ನನ್ನ ಜಾಗ ನಿಮಗೆ ಸಿಗಬೇಕು ಕುಂಬಿಗೆ ಸಿಗಬೇಕು ಅವನು ನನಗೆ ಬೈಯುವಂಥ ಪರಿಸ್ಥಿತಿ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಸೊ ಆದ ಕಾರಣ ಈ ಜಾಗ ಬದಲು ಬೇರೆ ಒಂದು ವ್ಯವಸ್ಥೆ ಮಾಡೋದು ಅವಕಾಶ ಆಗ್ತದೆ. ನಿಮ್ಮ ಮಕ್ಕಳಿಗೆ ಫ್ರೀ ಮೆಡಿಕಲ್ ಸೀಟ್ ಕೊಡಬೇಕು ಅಥವಾ ಫ್ರೀ ಇಂಜಿನಿಯರಿಂಗ್ ಸೀಟ್ ಕೊಡಬೇಕು ಅಥವಾ ಈ ರೀತಿ ಒಂದು ಸವಲತ್ತಿಗೆಲ್ಲ ಸಂದರ್ಭದಲ್ಲಿ ಬೇರೆ ಏನು ಕೊಡಲಿಕ್ಕೆ ಆಗುವಂಥ ವಿಚಾರ ಸಂಬಂಧಪಟ್ಟ ಕೂಡ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಭಾಷೆ ನಿಮಗೆಲ್ಲರ ಶುಭ ಸಲ್ಲಿಸಿಕೊಂಡು ಆಸಿಫ್ ಅವರಿಗೆ ಕೂಡ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸಿ. ಆಸಿಫ್ ಮತ್ತು ನಾನು ಕ್ಲಾಸ್ಮೇಟ್ಸ್ ಇಡೀ ನಮ್ಮ ಸೇಂಟ್ ಅಲೋಶಿಯಸ್ ಶಾಲೆಯಲ್ಲಿ ಲಾಸ್ಟಿಗೆ ಎಲ್ಲ ವಾಚ್ಮ್ಯಾನ್ ಗೇಟಾಗಿ ಒಮ್ಮೆ ಹೋಗಿ ಮಾರ ಅಂತ ಹೇಳಿ ಯಾರದಾದ್ರು ಹೇಳಿದ್ರೆ ನಾನು ಇವ್ರು ಮತ್ತು ನಿಯಾಸ್ ಮತ್ತು ನಜೀರ್ ನಿಮ್ಮ ಮೀನಿದು ಅಲ್ಲಿ ಬಟ್ಟೆ ಗಿಟ್ಟೆಲ್ಲ ಕೆಂಪು ಕೆಮ್ಮನ ಆಡಿ ಕಬಡ್ಡಿ ಫುಟ್ಬಾಲ್ ಕ್ರಿಕೆಟ್ ಅಂತ ಆಡಿ ಇಡೀ ಕೆಂಪು ಕೆಮ್ಮ ಬಟ್ಟೆ ಮೈಗಲೆಲ್ಲ ಕಂಪಿಗಾಡಿ ಕೆಂಪು ಕೆಂಪು ಆಗುವಂಥ ಪರಿಸ್ಥಿತಿ ಇತ್ತು. ಬಹುಶಃ ಅವರೀಗ ಅತ್ಯುತ್ತಮವಾದ ಎನ್ ಜಿ ಒ ಸಂಸ್ಥೆಯನ್ನು ಪ್ರಾರಂಭ ಮಾಡಿಕೊಂಡು ಬಿ ಹ್ಯೂಮನ್ ಎಂಬ ಒಂದು ಮಾಡಿಕೊಂಡು ಉತ್ತಮ ಸೇವೆ ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಕೂಡ ನನಗೆ ಕೂಡ ಅತ್ಯಂತ ಸಂತೋಷ. ಬಹುಶಃ ಈ ರೀತಿಯ ಮಾದರಿ ಕಾರ್ಯಕ್ರಮ ಬೇರೆ ಸಂಘ ಸಂಸ್ಥೆಯಲ್ಲಿ ಕೂಡ ಇವತ್ತು ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಬಗ್ಗೆ ನಾನು ಹೇಳಲಿಕ್ಕಿಲ್ಲ. ನಾನು ಭಾಳಷ್ಟು ಇಲ್ಲಿ ನಾನು ಇವರಿಂದ ಕಲಿಬೇಕು ಏನು ಮಾಡಬೇಕಂತೇಳಿ ಭಾಳಷ್ಟು ವರ್ಷಗಳಿಂದ ನಾನು ಶಾಸಕನಾಗ ಮುಂಚೆ ಇಲ್ಲಿ ಎಲ್ಲ ಕಾರ್ಯಕ್ರಮ ಬಂದು ಭಾಗವಹಿಸಿ ಹೋಗುವಂಥದ್ದು ಸಮಯ ಈಗ ಇಲ್ಲದ ಕಾರಣ ನಾನು ಕೂಡ ಭಾಳಷ್ಟು ಇವತ್ತು ತಪ್ಪಿ ಹೋಗಿದೆ. ಆದರೆ ಇಂಥ ಸಂಘ ಸಂಸ್ಥೆಗಳು ಮುಂದೆ ಬರುವಂಥ ಅವಕಾಶ ಆಗಲಿ, ನಮ್ಮ ಸಮುದಾಯಕ್ಕೆ ಗೌರವ ಬರುವಂಥ ವಿಚಾರ ಆಗಲಿ, ನನ್ನ ಎಲ್ಲ ಸಂಘ ಸೇರಲು ಇಷ್ಟೇ, ನಾವು ಸೊಲ್ಯೂಷನ್ ಮಾಡೋರು ಹೊರತು ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವವರಲ್ಲ, ಸಮಸ್ಯೆ ಸೃಷ್ಟಿಸುವವರು ನಾವು ಆಗಬಾರ್ದು, ನಾವು ಸಮಸ್ಯೆ ಬಗೆಹರಿಸೋರು ಆಗಬೇಕು. ಇದರಲ್ಲಿ ಇಸ್ಲಾಮ್ ಅಂತ ಹೇಳಿದರೆ ಸೊಲ್ಯೂಷನ್, ಸಮಸ್ಯೆಗೆ ಪರಿಹಾರ ಹೊರತು ಸಮಸ್ಯೆ ಕ್ರಿಯೇಟ್ ಮಾಡೋದು ನಮ್ದು ಎಲ್ಲಿ ಕೂಡ ಇಲ್ಲ. ನಮ್ಮದು ಸಕಾರಾತ್ಮಕ ಆಲೋಚನೆ ಅಲ್ಲದೆ ನಕಾರಾತ್ಮಕ ಆಲೋಚನೆ ಎಲ್ಲಿಯೂ ಕೂಡ ಬರುವಂಥ ಆಗಬಾರ್ದು. ನಾವು ಉತ್ತಮವಾಗಿರಬೇಕೇ ಉತ್ತಮವಾದ ಕೆಲಸ ಅಲ್ಲದೆ ಒಂದು ಕೂಡ ನಮಗೆ ಸಮುದಾಯಕ್ಕೆ ಕಪ್ಪು ಚುಕ್ಕೆ ಬರುವಂಥ ಒಂದೇ ಒಂದು ಕೆಲಸ ಆಗಬಾರ್ದು. ಬಹುಶಃ ಇಂಥದ್ದು ತಾವೆಲ್ಲ ಇವತ್ತು ಇಷ್ಟು ದೊಡ್ಡ ಕಾಲಿ ಇಡೀ ನಮ್ಮ ಸಮುದಾಯದ ಮತ್ತು ಸಮಾಜದ ಜಿಲ್ಲೆಗೌರು ಜಾಸ್ತಿ ಮಾಡಿದ ಅವಕಾಶ ಆಗಿದೆ. ಬಹುಶಃ ನಿಮ್ಮೆಲ್ಲರಿಂದ ಇನ್ನಷ್ಟು ಉತ್ತಮ ಆಗಲಿ ಅಂತ ಹೇಳಿಕೊಂಡು ಅತ್ಯುತ್ತಮ ಕರ್ನೇರಿಯವರು ಮತ್ತು ನಮ್ಮ ಇವರು ಅತ್ಯಂತ ಸಾಮಾಜಿಕವಾಗಿ ಆಗ ಇಬ್ಬರಿಗೂ ನಮ್ದು ಆಗಾಗ ಫೋನ್ ಇದೆ, ಫೋನ್ ನನಗೆ ಯಾಕೆ ಅಲ್ಲ, ಸ್ವಲ್ಪ ಅವರಿಗೆ ಸಹಾಯ ಮಾಡಿ ಮಾರ ಸ್ವಲ್ಪ ಇವರಿಗೆ ಸಹಾಯ ಮಾಡಿ ನಮಗೆ ಪಾಪ ನಮ್ಮಲ್ಲಿ ಬಂದು ಫೋನ್ ಮಾಡಿ ಅಂತ ಹೇಳುವಾಗ ಫೋನ್ ಮಾಡದಿದ್ದರೆ ಅವನಿಗೆ ಬೇಸರ, ಒಂದು ತರ್ಕ ತರಂಡಿ ಕಡೆ ಸರಿ ಪಾಕ ಶೇಖಬಾಕ ನಿಂಕೊಂಡು ಫೋನ್ ಹಾಕಿ ಎಂದು ಅಂತ ನಾವಿಲ್ಲಿ ದಿವಸಕ್ಕೆ 10 ಫೋನ್ ಮಾಡ್ತೇವೆ ಅವನಿಗೆ ಎಲ್ಲಿ ಅವನಿಗೆ ಅರ್ಥ ಆಗೋದಿಲ್ಲ. ಆಯ್ತು ಸೊ ಆಗಾಗ ನಾವು ಫೋನ್ ಮಾಡಿದ್ದೆ, ನಾವು ಯಾವಾಗಲೂ ಫೋನ್ ಮಾಡೋವಾಗಲೂ ಕೂಡ ಏನಾದರೂ ಸಹಕಾರ ಖಂಡಿತವಾಗಿ ಒಂದು ಮಾಡಿರ್ತಾರೆ, ಮುಂದಿನ ನೆಲ ಕೂಡ ಮಾಡಿ ಅಂತ ನಾನು ಕೂಡ ಕೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆ ಕೂಡ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಇದರಂಥ ಅಹಮದ್ ಬಾಬನ್ನು ಕರೆದರೆ ಅವ್ರು ಕೂಡ ಅಲ್ಲಾಹು ತಾಲಾ ದೀರ್ಘಾಯುಷ ಕೊಡಲಿ. ಅವರ ಸಂಸ್ಕೃತಿ ಮಾದರಿ ಮತ್ತು ಅವರ ಒಂದು ಪ್ರೇರಣೆ ಆಸಿಫ್ ಮತ್ತು ಸುಹೇಲ್ ಕಂದಕ ಸಾಮಾಜಿಕವಾದ ಮುನ್ನಡೆಗೆ ತಂದು ನಿಲ್ಲಿಸುವಂಥ ಅವಕಾಶ ಆಗಿದೆ. ಮತ್ತು ಆಸಿಫ್ ಮತ್ತು ಎಲ್ಲ ತಂಡದವರು ರಫ್ಪತ್ತಿಗೆ ಮತ್ತು ರಫೈಗ್ ಮತ್ತು ನಮ್ಮ ರಿಯಾಸ್ ಈ ಒಂದು ಟೀಮನ್ನು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಜೊತೆ ಜೊತೆಯಲ್ಲಿ ನಾವು ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭ ಅದರಿಂದ ಉಳಿದಿದ್ದಾರೆ ಅವನ ಕೈ ಹಿಡಿದು ತಗೊಂಡು ಒಂದು ಜವಾಬ್ದಾರಿ ನಾವು ಇವತ್ತು ಹಮ್ಮಿಕೊಳ್ಳೋ ಅಂತ ಹೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.